ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನೈಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ದೇಶ ವಿರೋಧಿ ಪೋಸ್ಟ್ ಹಾಕಿದವರನ್ನ ಬಂಧಿಸಬೇಕು, ತಪ್ಪಿಗೆ ತಕ್ಕ ಶಿಕ್ಷೆ ನೀಡಲೇಬೇಕು. ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಒತ್ತಾಯ. ನದಿಗೆ ಎಸೆತ ದುಂಡು ಎತ್ತಿಕೊಳ್ಳಲು ಹೋಗಿ ವ್ಯಕ್ತಿಯ ಸಾವು. ಗೋಕಾಕ್ ತಾಲೂಕಿನ ಲೋಳಸೂರು ನದಿಯಲ್ಲಿ ಘಟನೆ. ಘಟಪ್ರಭಾ ಪೊಲೀಸರಿಂದ ಪರಿಶೀಲನೆ. ಪೊಲೀಸರು ದೇಶ ವಿರೋಧಿಗಳನ್ನು ಬಂಧಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಗುಂಡು ಹಾರಿಸಿ ಪಾಠ ಕಲಿಸುವುದು ಬಿಟ್ಟು ಕುಂಬಕ್ಕು ನೀಡುತ್ತಿದ್ದಾರೆ. ಕುಂದಾನಗರಿಯಲ್ಲಿ ಸಂಸದ ಸುರೇಶ್ ಅಂಗಡಿ ಆಕ್ರೋಶ. ಹೇಳಿ ಪಾಕಿಸ್ತಾನದ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ ದೇಶದ್ರೋಹಿಯನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಬೆಳಗಾವಿ ಕಮಲಪಾಳ್ಯದಿಂದ ಪೊಲೀಸ್ ಭವನದ ಎದುರಿಗೆ ಪ್ರತಿಭಟನೆ ನಡೆಸಲಾಯಿತು. ಇಂದು ಸಂಸದ ಸುರೇಶ್ ಅಂಗಡಿ ನೇತೃತ್ವದಲ್ಲಿ ಬೆಳಗಾವಿ ಪೊಲೀಸ್ ಭವನದ ಎದುರಿಗೆ ಪ್ರತಿಭಟನೆ ನಡೆಸಿ ದೇಶದ ವಿರುದ್ಧ ಪೋಸ್ಟ್ ಹಾಕಿದ ರಾಮದುರ್ಗ ತಾಲೂಕಿನ ಶಫೀದ್ ಬೆಣ್ಣೆಯನ್ನು ಕೂಡಲೇ ಬಂಧಿಸಬೇಕು, ನಂತರ ವಿಚಾರಣೆ ನಡೆಸಬೇಕು. ಯಾರ್ದೋ ಒತ್ತಡಕ್ಕೆ ಪೊಲೀಸ್ ಇಲಾಖೆ ಮಣಿದು ಕೆಲಸ ಮಾಡುತ್ತಿದೆ. ಇದರಿಂದ ಜಿಲ್ಲೆಯಲ್ಲಿ ದೇಶದ್ರೋಹಿಗಳಿಗೆ ಕುಂಬಕ್ಕು ಕೊಟ್ಟಂತಾಗುತ್ತದೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ठीक है सर, आप आरएस नहीं होता आपके हाथ से तो हम जाते हैं. अभी उठ के लेडीज जाते हैं, आप क्या एक्शन लेते ले लो, चलता है, हम जाते हैं लेने. सुनो सर, फिन पर ले ಈ ಸಂದರ್ಭದಲ್ಲಿ ಸಂಸದ ಸುರೇಶ್ ಅಂಗಡಿ ತಕ್ಷಣವೇ ಆರೋಪಿಯನ್ನು ಬಂಧಿಸಬೇಕು, ನಿಮಗೆ ಬೇರೆ ಯಾರಾದರೂ ಒತ್ತಡವಿದ್ದರೆ ಸಿಬಿಐ ಮೂಲಕ ಕ್ರಮ ಕೈಗೊಳ್ಳಬೇಕೆಂದು ಪ್ರಧಾನಿಯವರಿಗೆ ಮನವಿ ಮಾಡುತ್ತೇನೆ ಎಂದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ ಆರೋಪಿಯನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದು ಎಸ್ಪಿ ಅವರು ತಿಳಿಸಿದ್ದು, ಇನ್ನು 24 ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂತಿದ್ದೀವಿ. ಅವನು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಈಗ ಹೇಳಿದರು ನಮ್ಮ ಕಸ್ಟಡಿಯಲ್ಲಿದ್ದಾನೆ ಅಂತೇಳಿ. ನಾವು ಕುಳಿತು ಒಂದು ಗಂಟೆ ಆದಮೇಲೆ ಅವರು 2 ದಿವಸ ಟೈಮ್ ಕೇಳ್ತಾರೆ. ನಾಳೆ 24 ತಾಸಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಕ್ರಮ ಕೈಗೊಳ್ಳಬೇಕು, ಮತ್ತು ಇಂಥ ವ್ಯಕ್ತಿಗಳ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಿದ್ದೀವಿ. ಅದಕ್ಕೆ 24 ಗಂಟೆ ಅವರಿಗೆ ಟೈಮ್ ಕೊಡ್ತಾ ಇದ್ದೀವಿ, ಇವತ್ತಿನಿಂದ ನಾಳೆ 12 ಗಂಟೆವರೆಗೆ. ಮುಂದೆ ಆಗದೇ ಇದ್ದರೆ ಅಥವಾ ಅವರು ಕ್ರಮ ಕೈಗೊಳ್ಳದಿದ್ದರೆ ನಾವು ಇದಕ್ಕಿಂತ ಹೆಚ್ಚಿನ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಮತ್ತು ಇದು ದೇಶದ ಭದ್ರತೆ, ಯಾವುದೇ ಇದು ಸಾಮಾನ್ಯ ಕೆಲಸ ಅಲ್ಲ. ಆದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಎಚ್ಚರದಿಂದ ಕೆಲಸ ಮಾಡಬೇಕು. ಇಂಥ ಒಂದು ಸೂಕ್ಷ್ಮ ವಿಚಾರದಲ್ಲಿ ಪೊಲೀಸರು ಹಿಂದೆ ಮುಂದೆ ನೋಡದೆ ದೇಶದ್ರೋಹಿ ವ್ಯಕ್ತಿಗಳನ್ನು ತಕ್ಷಣ ಅರೆಸ್ಟ್ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗಬೇಕು. ಗಂಭೀರವಾದಿದ್ದರೆ ಅಲ್ಲೇ ಗುಂಡು ಹಾಕಿ ಕೊಲ್ಲುವಂಥ ವ್ಯವಸ್ಥೆನೂ ಆಗಬೇಕು. ಅದರ ಬಗ್ಗೆ ಹಿಂದೆ ಮುಂದೆ ನೋಡಬಾರ್ದು. ಯಾಕಂದರೆ ದೇಶ ಮೊದಲು, ಉಳಿದದ್ದೆಲ್ಲ ಆಮೇಲೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಮಾನಸಿಕ ಸ್ಥೈರ್ಯನೂ ಕೂಡ ಕಡಿಮೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರು ಯುವ ಪೊಲೀಸ್ ಅಧಿಕಾರಿ ಇರೋದರಿಂದ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ 24 ತಾಸು ಟೈಮ್ ಕೊಡ್ತಾ ಇದ್ದೀನಿ. 24 ತಾಸಿನೊಳಗೆ ಅವರು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸರ್ಕಾರದ ಒತ್ತಡ ಇರಬೇಕು ಅಂತ ನನಗೆ ಅನಿಸ್ತದೆ. ಅವರು ಮುಖ ನೋಡಿದರು. ಪೊಲೀಸ್ ವರಿಷ್ಠಾಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಯಾಚರಣೆ ಮುಂದುವರೆದಿದ್ದು ಸಂಬಂಧಪಟ್ಟ ಸಾಕ್ಷಿ ಸಂಗ್ರಹಿಸಲಾಗುತ್ತಿದೆ. ಸೈಬರ್ ಕ್ರೈಂ ಕಚೇರಿಯಲ್ಲಿ ವಿಚಾರಣೆ ಕ್ರಮ ನಡೆಯುತ್ತಿದೆ. ಬೇರೆ ಡಿವೈಸ್ನಿಂದ ಪೋಸ್ಟ್ ಮಾಡಲಾಗಿದ್ದು ಅದರ ಬಗ್ಗೆ ವಿಚಾರಣೆ ನಡೆಯುತ್ತಿದೆ. ಯಾರು ಪೋಸ್ಟ್ ಮಾಡಿದ್ದು ಎಂದು ತಿಳಿದ ತಕ್ಷಣ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತದೆ ಎಂದರು. ರೋಮಿಯೋ ಟ್ಯಾಬ್ಲೆಟ್ ಸುಮ್ಮನೆ ತಗೊಳ್ಳಿ, ಚೆನ್ನಾಗಿರ್ತಾವೆ, ಬಾಯಲ್ಲಿ ಏನೋ ಒಂದು ಆಗ್ತಾ ಇದೆ. ಅವ್ರು ಸಿಟ್ಟಲ್ಲಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಎಲ್ಲ ಅಲ್ಲಿ ಹಂಗೆ ರೆಸ್ಪಾನ್ಸ್ ಕೊಡ್ಬೇಕು. ಹೇಳಿ ಏನು ಕೇಳಿ, ನೀವು ಕ್ವಶನ್ ಕೇಳಿದ್ರೆ ಹೇಳ್ತೀನಿ. ಯಾಕೆ
ಅರೆಸ್ಟ್ ಮಾಡೋಕ್ಕೆ ಮೊದಲು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಅವರು ಒಪ್ಕೊಂಡಿದ್ದಾರೆ. ಆ ರೀತಿ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ನಡೀತಿದೆ, ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಇಲ್ಲೇ ನಮ್ಮ ಆಫೀಸಿಂದ ಮಾಡ್ತಾಯಿದ್ದೀವಿ, ಅಲ್ಲದೆ ನಮ್ಮ ಬೆಂಗಳೂರಲ್ಲಿ CID ಸೈಬರ್ ಕ್ರೈಮ್ದವರು ಕೂಡ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಬೇಗ ಮುಗಿಸ್ತೀವಿ. ನಾವು ಹೇಳ್ತಾ ಇರೋದೇನೆಂದರೆ, ಆ ಫೇಸ್ಬುಕ್ ಪೋಸ್ಟ್ ಏನು ಹಾಕಿದ್ದಾರೆ, ಆ ಪೋಸ್ಟ್ ಹಾಕಲಿಕ್ಕೆ ಇವರ ಕೈಯಲ್ಲಿದ್ದ ಮೊಬೈಲ್ ಅಲ್ಲದೆ ಬೇರೆ ಡಿವೈಸ್ ಕೂಡ ಯೂಸ್ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಎವಿಡೆನ್ಸ್ ಸಿಕ್ಕಿದೆ. ಸೊ ಬೇರೆ ಡಿವೈಸ್ ಯಾರು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಪತ್ತೆ ಮಾಡ್ತಾ ಇದ್ದೀವಿ. ಸೊ ಅದರದ್ದು ಕೂಡ ಇನ್ವೆಸ್ಟಿಗೇಷನ್ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಕರೆಕ್ಟಾಗಿ ಏನು ಕಮ್ಯುನಿಕೇಟ್ ಮಾಡಬೇಕು ಮಾಡಿದ್ವಿ. ರಿಪ್ಲೈ ಬಂದಮೇಲೆ ವಿಲ್ ಬಿ ವೆರಿ ಕ್ವಿಕ್ ಪ್ರೋಗ್ರೆಸ್ ಮಾಡ್ತೀವಿ. ಅವ್ರನ್ನ ಯಾರನ್ನು ಕೂಡ ಅರೆಸ್ಟ್ ಮಾಡಲಿಲ್ಲ. ಇನ್ವೆಸ್ಟಿಗೇಷನ್ ಬೇಕಾದಾಗ ಸ್ಟೇಟ್ಮೆಂಟ್ಸ್ ಅವ್ರು ಕೇಳಿದರೆ ಅವ್ರು ಕೊಡ್ತಾ ಇದ್ದಾರೆ. ಅದು ಕನ್ಫರ್ಮ್ ಆದ ತಕ್ಷಣ ಎಕ್ಯೂಸ್ಡ್ ಆಯ್ತು ಅಂತ ಕನ್ಫರ್ಮ್ ಆಗ್ತದೆ ನಮಗೆ. ಯಾರಿಗೆ ಬೇಕಾದ್ರೆ ಇರ್ಬೋದು. ಐ ಡೋಂಟ್ ಕನ್ಫರ್ಮ್ ಇಟ್ ರೈಟ್ ನೌ. ಐ ಆಮ್ ಟೆಲ್ಲಿಂಗ್ ಯು ಅನದರ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಯು ಫಾರ್ ಮೇಕಿಂಗ್ ಪೋಸ್ಟ್ ಆನ್ ದಿಸ್ ಡಿವೈಸ್. ಯಾರಾದರೂ ಯೂಸ್ ಮಾಡಿರ್ಬೋದು. ಇಲ್ಲ, ನನ್ನ ಫೇಸ್ಬುಕ್ ಮೇಲೆ ನನ್ನ ಮೊಬೈಲಿಂದ ಪೋಸ್ಟ್ ಮಾಡ್ತೀನಿ. ನಿಮ್ಮ ಮೊಬೈಲಿಂದ ಪೋಸ್ಟ್ ಆದರೆ ನನಗೆ ಗೊತ್ತಾಗುತ್ತೆ, ನನ್ನ ಮೊಬೈಲಿಂದ ಪೋಸ್ಟ್ ಆಗಿಲ್ಲ, ಬೇರೆಯವರಿಂದ ಪೋಸ್ಟ್ ಆಗಿಲ್ಲ, ಪೊಲೀಸರಿಗೆ ಗೊತ್ತಾಗ್ತದೆ. ಸೊ ಈ ಇನ್ಸಿಡೆಂಟಲ್ಲಿ ಏನಾಗಿದೆ, ದೇರ್ ಇಸ್ ಎನದರ್ ಡಿವೈಸ್ ವಿಚ್ ಈಸ್ ಯೂಸ್ಡ್. ಸೊ ಆ ಡಿವೈಸ್ ಏನಂತ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಬೇಕು, ಅದು ಮಾಡ್ತಾ ಇದ್ವಿ, ಗೊತ್ತಾಗ್ತದೆ. ಬಿಫೋರ್ ಎನಿ ಅರೆಸ್ಟ್ ವೈ ಹ್ಯಾವ್ ಟು ಕಲೆಕ್ಟ್ ಎವಿಡೆನ್ಸ್ ದಟ್ ಹೀ ಹ್ಯಾಸ್ ಡನ್ ದಟ್ ಅಫೆನ್ಸ್. ಸೊ ಆ ಎವಿಡೆನ್ಸ್ ಕಲೆಕ್ಷನ್ ಮೋಡಲ್ಲಿ ಇದ್ದೀವಿ. ಈ ಎವಿಡೆನ್ಸ್ ಕಲೆಕ್ಟ್ ಮಾಡುವಾಗ ಅವರೇನು ಸ್ಟೇಟ್ಮೆಂಟ್ ಕೊಟ್ಟು ಡಿಫೆನ್ಸ್ ತೋರಿಸ್ತಾ ಇದ್ದಾರೆ, ದೇರ್ ಇಸ್ ಎ ರೀಸನಬಲ್ ಡೌಟ್ ಟು ಬಿಲೀವ್ ದಟ್ ಆಲ್ಸೋ. ಸೊ ಅದಕ್ಕೆ ನೋಡಿಕೊಂಡು ಇನ್ನೊಂದು ಡಿವೈಸ್ ಏನಂತ ಹೇಳಿ ವಿ ಆರ್ ಟ್ರೈಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಇಟ್, ವಿಲ್ ಗೆಟ್ ಇಟ್. ಅದು ಬಂದ ಮೇಲೆ ಮುಗೀತದೆ ನೆಕ್ಸ್ಟ್. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಲೊಳಸೂರು ನದಿಯಲ್ಲಿ ಭಕ್ತರು ಎಸೆಯುವ ಹಣವನ್ನು ಮುಳುಗಿ ತೆಗೆಯುವಾಗ ವ್ಯಕ್ತಿಯೊಬ್ಬ ಉಸಿರುಗಟ್ಟಿ ಸತ್ತಿರುವ ಘಟನೆ ನಡೆದಿದೆ. ಸವದತ್ತಿಯ ರೇಣುಕಾದೇವಿಯ ಜಾತ್ರೆ ಮುಗಿಸಿಕೊಂಡು ಭಕ್ತರು ಮರಳಿ ತಮ್ಮ ಪಟ್ಟಣಕ್ಕೆ ತೆರಳುವಾಗ ನದಿಯ ಮೇಲೆ ಹಾಯ್ದು ಹೋಗುವ ಸಂದರ್ಭದಲ್ಲಿ ವಾಡಿಕೆಯಂತೆ ಪ್ರತಿಯೊಬ್ಬ ಭಕ್ತರು ಲೊಳಸೂರು ನದಿಯ ದಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಆಮೇಲೆ ಹಣ ಎಸೆದು ಅಲ್ಲಿಂದ ಹೋಗುತ್ತಾರೆ. ನದಿಯಲ್ಲಿ ಎಸೆದ ಹಣವನ್ನು ನೀರಿನಲ್ಲಿಂದ ಮುಳುಗಿ ತೆಗೆಯುವಾಗ ಉಸಿರುಗಟ್ಟಿ ಲೊಳಸೂರು ಗ್ರಾಮದ ನಿಂಗಪ್ಪ ಭೀಮಪ್ಪ ಪಾಟೀಲ್ ಎನ್ನುವ ವ್ಯಕ್ತಿ ತನ್ನ ಪ್ರಾಣ ಕಳೆದುಕೊಂಡಿದ್ದಾನೆ. ಸ್ಥಳಕ್ಕೆ ಘಟಪ್ರಭಾ ಪೊಲೀಸ್ ಅಧಿಕಾರಿ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಎಂದು ಪೋಸ್ಟ್ ಹಾಕಿದ ದೇಶದ್ರೋಹಿಯನ್ನ ಪೊಲೀಸ್ ಇಲಾಖೆ ಬಂಧಿಸಬೇಕು. ದೇಶ ವಿರೋಧಿ ಹೇಳಿಕೆ ನೀಡುವವರಿಗೆ ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸಬೇಕೆಂದು ಸಂಸದ ಸುರೇಶ್ ಅಂಗಡಿ ಆಗ್ರಹಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಸಂಸದ ಸುರೇಶ್ ಅಂಗಡಿ ಮಾತನಾಡಿ, ರಾಮ್ದೂರ್ ತಾಲೂಕಿನ ಶಫೀದ್ ಬೆನ್ನೆ ಎನ್ನುವ ದೇಶದ್ರೋಹಿ ಒಬ್ಬ ಜೈ ಪಾಕಿಸ್ತಾನ್ ಎಂದು ಜೈಕಾರ ಹಾಕಿ ಪ್ರಾಣ ತೆತ್ತ ಸೈನಿಕರಿಗೆ ದೇಶ ಪ್ರೇಮಿಗಳಿಗೆ ಅವಮಾನ ಮಾಡಿದ್ದು 24 ಗಂಟೆಗಳು ಕಳೆದರೂ ಪೊಲೀಸ್ ಇಲಾಖೆ ಆತನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು 1 ಗಂಟೆಯಲ್ಲಿ ಆತನನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು, ಇಲ್ಲದಿದ್ದರೆ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಹೊಂದಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಕಾರ್ಯಕರ್ತರೊಬ್ಬರು ಕೈಯಲ್ಲಿ ಕತ್ತಿ ಹಿಡಿದು ಹುಟ್ಟುಹಬ್ಬ ಆಚರಿಸಿಕೊಂಡರೆ ಬಂಧಿಸುತ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ದೇಶ ವಿರೋಧಿ ಹೇಳಿಕೆ ನೀಡಿದರೂ ಸುಮ್ಮನಿರುತ್ತಾರೆ. ಇದನ್ನ ನೋಡಿದರೆ ಜಿಲ್ಲಾ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಕೈಗೊಂಬೆಯಾಗಿದೆ ಎಂದು ಆರೋಪಿಸಿದರು. ಬೈಟ್. ಈ ಸಂದರ್ಭದಲ್ಲಿ ಬೆಳಗಾವಿ MLC ಮಹಂತೇಶ್ ಕವಟಗಿಮಠ್, ರಾಜೇಂದ್ರ ಹರ್ಕುಣಿ, ಜಿಲ್ಲಾ ಪಂಚಾಯತ್ ಸದಸ್ಯ ರಮೇಶ್ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಘಟನೆ ಇಡೀ ದೇಶ ಖಂಡಿಸಿದಂತ ವ್ಯವಸ್ಥೆ ಇದೆ. ಬೆಳಗಾವಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿ ತೋರಿಸ್ತಕ್ಕಂಥ ನಿಷ್ಕಾಳಜಿ, ನಮ್ಮ ದೇಶದ ಸೈನಿಕರು ಉಗ್ರಗಾಮಿಗಳನ್ನು ಈ ಥರ ಹೊಡೆದುಗೊಳಿಸುವಂಥ ಸಂದರ್ಭದೊಳಗೆ ದೇಶದ 42 ಜನ ಸೈನಿಕರ ಮೇಲೆ ಉಗ್ರಗಾಮಿಗಳು ಅಟ್ಟ ಆಸ ಮೆರೆದು ಇಡೀ ದೇಶ ಕಣ್ಣೀರನ್ನು ಹಾಕುವಂಥ ಸಂದರ್ಭದೊಳಗೆ ರಾಮದುರ್ಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಮೆರಿತಕ್ಕಂಥ ಒಬ್ಬ ಯುವಕನನ್ನು ನಾನು ಹಿಂದೆನೂ ಇಲ್ಲಿ ರವಿ ಅಂತೇಳಿ ಕಮಿಷನರ್ ಇದ್ದರು, ಯಾವನೇ ಪಾಕಿಸ್ತಾನ ಜಿಂದಾಬಾದಾಗ ಗುಂಡು ಹಾಕ್ರಿ ಅಂತ ಹೇಳಿದೆ ನಾನು, ಬಂದದ್ದು ನೋಡ್ಕೋತೀವಿ ಅಂತ ಹೇಳಿದ್ದೆ ನಾನು. ಈ ದೇಶದಲ್ಲೇ ಇದ್ದು ಈ ಅನ್ನ ತಿಂದು ಈ ದೇಶದಲ್ಲೇ ಬದುಕಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋವನ್ನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಗುಂಡು ಹಾಕೋಷ್ಟು ತಾಕತ್ತು ಇಲ್ಲ ಅಂದರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಇರಬೇಕ್ಯಾಕೆ? ಮತ್ತು ಬೆಳಗ್ಗೆ SP ಅವ್ರಿಗೆ ಮಾತಾಡಿದ್ದೀನಿ, IGಗೂ ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಗೂ ಮಾತಾಡಿದ್ದೀನಿ. ಈ 1 ಗಂಟೆ ಒಳಗಾಗಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡದೆ ಹೋದರೆ ಇಲ್ಲಿ ಅಧಿಕಾರಿಗಳು
ತಾವು ಟ್ರಾನ್ಸ್ಫರ್ ಮಾಡಿಕೊಂಡು ಹೋಗಬೇಕು. ಭಯೋತ್ಪಾದಕರ ವಿರುದ್ಧ ಭಾರತೀಯ ವಾಯುಸೇನೆ ನಡೆಸಿದ ವಾಯು ದಾಳಿ ಕುರಿತಂತೆ ಸಾಕ್ಷಿ ಬಿಡುಗಡೆ ಮಾಡುವಂತೆ ಯಾರೂ ಕೇಳಿಲ್ಲ ಹಾಗೂ ಒತ್ತಾಯ ಮಾಡಿಲ್ಲ ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಧರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡುತ್ತಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಸಚಿವರು ಅಲ್ಲುಗೆಳೆದಿದ್ದಾರೆ. ನಮ್ಮ ಸೇನೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ, ಆದರೆ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದು ಸರಿಯಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸೇನೆಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದು ನನಗೆ ಗೊತ್ತು. ಅವರು ಮಾತನಾಡಿದ ವಿಡಿಯೋ ನನ್ನ ಬಳಿ ಇದೆ. ಈಗ ತಮ್ಮ ಹೇಳಿಕೆಯನ್ನು ತಿರುಚಿದ್ದಾರೆ. ಸೇನೆಯ ವಿಷಯದಲ್ಲಿ ಬಿಎಸ್ ಯಡಿಯೂರಪ್ಪ ರಾಜಕೀಯ ಮಾಡಬಾರದಿತ್ತು ಎಂದು ಕಿಡಿಕಾರಿದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740787584 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಪ್ಪ, ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ,
ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ? ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದ್ದೀವಿ, ಚಾನೆಲೇ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದೇನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಡಿಡಿ ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಆಗೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಪಾಕಿಸ್ತಾನ್ಕಿ ಜೈ ಎಂಬ ಪೋಸ್ಟ್ ಮಾಡಿದ್ದ ಶಫಿ ಬೆಣ್ಣೆಯನ್ನು ಬಂಧಿಸಲು ರಾಮದುರ್ ಪೊಲೀಸರು ಮೀನಾ ಮೇಷರಿಸುತ್ತಿದ್ದಾರೆ. 3 ದಿನಗಳ ಹಿಂದೆ ಫೇಸ್ಬುಕ್ನಲ್ಲಿ ದೇಶ ವಿರೋಧಿ ಪೋಸ್ಟ್ ಹಾಕಿದ್ದರೂ ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ವಿಚಾರಣೆ ಹೆಸರಲ್ಲಿ ಆರೋಪಿಯನ್ನು ಬಂಧಿಸದೆ ಹೊರಗಡೆ ಬಿಟ್ಟಿದ್ದಾರೆ. ತಕ್ಷಣವೇ ದೇಶದ್ರೋಹದ ಆರೋಪದಡಿ ಬಂಧಿಸಬೇಕು, ಆಮೇಲೆ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿ ರಾಮದುರ್ ಪೊಲೀಸ್ ಠಾಣೆ ಎದುರಿಗೆ ಪ್ರತಿಭಟನೆ ನಡೆಸಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸುಧಾರಿಸಲು ಗೋಕಾಕ್ ತಾಲೂಕಿನ ಕರವೇ ಕಾರ್ಯಕರ್ತರಿಂದ ಆಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಬಡವರಿಗಾಗಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನೀಡಿದರೂ ಸಹ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಹಲವಾರು ತಿಂಗಳಿನಿಂದ ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲವೆಂದು ಗೋಕಾಕ್ ಕರವೇ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುತ್ತಾ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅದಲ್ಲದೆ ರಾತ್ರಿ ಸಮಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ದಾದಿಯರು ಕರ್ತವ್ಯ ನಿರತ ವೈದ್ಯರಿಗೆ ತಿಳಿಸದೆ ಬೇಜವಾಬ್ದಾರಿಯುತ ಧೋರಣೆಯನ್ನು ತೋರುತ್ತಿದ್ದಾರೆಂದು ಕರವೇ ತಾಲೂಕು ಅಧ್ಯಕ್ಷ ಬಸವರಾಜ್ ಕಣಪ್ಪನವರ್ ಆರೋಪಿಸಿದರು. ಇನ್ನಿತರ ವೈದ್ಯರು ಕೂಡ ಕಮಿಷನರ ಆಸೆಗಾಗಿ ಹೊರಗಡೆ ಸ್ಕ್ಯಾನಿಂಗ್ ಮಾಡಲು ಹೇಳಿ ಗರ್ಭಿಣಿಯರಿಗೆ ಮೋಸ ಮಾಡುತ್ತಿದ್ದಾರೆ. ಇದರ ಜೊತೆಯಲ್ಲಿಯೇ ಸರ್ಕಾರದಿಂದ ನೇಮಕವಾಗಿರುವ ಅಧಿಕಾರಿಗಳು ಆಸ್ಪತ್ರೆಯ ಆವರಣದಲ್ಲಿಯೇ ಕಾಲ ಕಳೆದು ತಮ್ಮ ಬೇಜವಾಬ್ದಾರಿಯನ್ನು ತೋರುತ್ತಿದ್ದಾರೆ. ಅಂತವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವ್ಯವಸ್ಥೆಯನ್ನು ಸರಿಪಡಿಸಲು ಒತ್ತಾಯಿಸಿದರು. ಭಾರತದಡಿ ಪ್ರೌಢ ಉಚಿತ ಆರೋಗ್ಯ
ಮೇಳವನ್ನ ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ನಗರದ ಬಿಮ್ಸ್ ಆವರಣದಲ್ಲಿ ಆಯುಷ್ಮಾನ್ ಭಾರತದಡಿ ಪ್ರೌಢ ಉಚಿತ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಸಂಸದ ಸುರೇಶ್ ಅಂಗಡಿ ಉದ್ಘಾಟಿಸಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನಂತರ ಆರೋಗ್ಯ ಮೇಳವನ್ನು ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ಸಲಹೆ ನೀಡಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಿಪಿಎಲ್ ಪಡಿತರಿಗೆ ಆಯುಷ್ಮಾನ್ ಅಡಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಇದೀಗ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಡಿಎಚ್ಒ ಅಪ್ಪ ಸಾಹೇಬ್ ನರಟ್ಟಿ ಮಾತನಾಡಿ, ಇಂದು ಆರೋಗ್ಯ ಮೇಳದಲ್ಲಿ ಸುಮಾರು 850 ಜನ ಸಾರ್ವಜನಿಕರ ಹೆಸರು ನೋಂದಾಯಿಸಿದ್ದು ಚರ್ಮರೋಗ ಸೇರಿದಂತೆ ವಿವಿಧ ರೋಗಗಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಬೈಟ್ ಬಂಡೀಪುರದ ಸಾವಿರಾರು ಎಕರೆ ಅರಣ್ಯ ಪ್ರದೇಶದ ಕಾಳ್ಗಿ ಚಿನ್ಮಯ ಕೆನಾಲ್ಗೆ ಸಿಲುಕಿ ಸುಟ್ಟು ಭಸ್ಮವಾದುದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಕಾಡು ಪ್ರಾಣಿಗಳಿಗೆ ಬೇಸತ್ತು ಬಂಡೀಪುರ ಅರಣ್ಯಕ್ಕೆ ಬೆಂಕಿ ಹಾಕಿರುವುದಾಗಿ ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಕಳ್ಳೀಪುರದ ಅರುಣ್, ಚೌಡಹಳ್ಳಿಯ ಹನುಮಂತಯ್ಯ ಮತ್ತು ಗೋಪಾಲಯ್ಯ ಬಂಧಿತರು. ಮೂವರನ್ನು ವಿಚಾರಣೆ ನಡೆಸಿದಾಗ ಸತ್ಯಬಾಯಿ ಬಿಟ್ಟಿದ್ದಾರೆ. ಇತ್ತೀಚೆಗೆ ಬಂಡೀಪುರ ಅರಣ್ಯ ತಂಚಿನ ಚೌಡಹಳ್ಳಿ, ಕಲಿಗೌಡನಹಳ್ಳಿ, ಹಂಗಳ ಮೊದಲಾದ ಕಡೆ ಹುಲಿ, ಚಿರತೆ, ಆನೆ ಗ್ರಾಮದತ್ತ ಮುಖ ಮಾಡಿದ್ದವು. ಸತತ 4-5 ದಿನ ಕಾರ್ಯಾಚರಣೆ ನಡೆಸಿದರೂ ಆತಂಕ ಮೂಡಿಸಿದ್ದ ಹುಲಿಯನ್ನು ಸೆರೆಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ವಿಫಲವಾಗಿದ್ದರು. ಹುಲಿಗಳ ಉಪಟಳದಿಂದ ತಪ್ಪಿಸಿಕೊಳ್ಳಲು ಈ ಮೂವರು ಆರೋಪಿಗಳು ಬೆಂಕಿ ಹಾಕಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಬೆಂಕಿ ಬಿದ್ದ ಜಾಗದ ಸ್ಯಾಟಲೈಟ್ ಚಿತ್ರಗಳಲ್ಲಿ ಇದು ಮಾನವ ನಿರ್ಮಿತ ಎನ್ನುವುದು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದ ಅರಣ್ಯಾಧಿಕಾರಿಗಳು ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. ನಂಬರ್ 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ. ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900921755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ,
ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ ಅಘೋರ ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂತ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ಈ ಸಂದರ್ಭದಲ್ಲಿ ಮಾತನಾಡಿದ ಸುಮಲತಾ ಅಂಬರೀಶ್, ಸುತ್ತೂರು ಸ್ವಾಮೀಜಿ ಅವರು ನಮ್ಮ ಕುಟುಂಬಕ್ಕೆ ಮೊದಲಿನಿಂದಲೂ ಪರಿಚಯ. ಹೀಗಾಗಿ ಇಂದು ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದೇನೆ. ಅಭಿ ಸಿನಿಮಾದ ಬಗ್ಗೆ ಕೂಡ ಸ್ವಾಮೀಜಿ ಅವರೊಂದಿಗೆ ಮಾತನಾಡಿದ್ದೇನೆ. ಈಗ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದೇನೆ. ಜನರ ಅಭಿಪ್ರಾಯ ಸಂಗ್ರಹಿಸಲು ಮಂಡ್ಯ ಜಿಲ್ಲೆ ಪ್ರವಾಸ ಮಾಡುತ್ತಿದ್ದೇನೆ ಎಂದರು. ಈ ವೇಳೆ ಸುಮಲತಾಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಿರಿಯ ನಟ ದೊಡ್ಡನ ಸಾಥ್ ನೀಡಿದರು. ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಅಭಿವೃದ್ಧಿಪಡಿಸಲು ಕ್ರೀಡಾಳುಗಳಿಗೆ ರಾಷ್ಟ್ರ ಕೋಚ್ಗಳಿಂದ ತರಬೇತಿ ನೀಡುವ ಉದ್ದೇಶವಿದೆ ಎಂದು ಬೆಳಗಾವಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ಜಂಗಿ ಅವರು ತಿಳಿಸಿದರು. ರವಿವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸವದತ್ತಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಯನ್ನು ಆಯೋಜಿಸುವ ಕುರಿತು ರಾಜ್ಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಇನ್ನೇನು ಈ ಕುರಿತು ಅಧಿಕೃತ ಅನುಮತಿಯೊಂದೇ ಬಾಕಿ ಇದೆ. ಈ ಭಾಗದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಬೆಳೆಸಲು ಎಲ್ಲರ ಸಹಕಾರ ನೀಡಬೇಕು ಎಂದರು. ಇವತ್ತು ಬೆಳಗಾವಿ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಆಟಗಾರರು, ಕ್ರೀಡಾಸಕ್ತರು ಹಾಗೂ ನಮ್ಮೆಲ್ಲ ಮಿತ್ರರು ಸೇರಿದ್ದೇವೆ. ಇದರ ಮೂಲ ಉದ್ದೇಶ ಅಂತಂದರೆ ಇಲ್ಲಿ ಇರುವಂಥ ಎಲ್ಲ ಭಾಗದ ಕ್ರೀಡಾಪಟುಗಳನ್ನು ಹ್ಯಾಂಡ್ಬಾಲ್ನಲ್ಲಿ ಗುರುತಿಸಿ ಅವರಿಗೆ ಒಂದು ಅತ್ಯುತ್ತಮವಾದ ಟ್ರೈನಿಂಗ್ ಮಾಡಿಸಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಅತ್ಯುತ್ತಮ ತಂಡವನ್ನು ನಿರ್ಮಾಣ ಮಾಡಬೇಕು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕದಿಂದ ಆಟಗಾರನ ಕಳಿಸಬೇಕನ್ನುವಂಥ ಒಂದು ಏಕೈಕ ಉದ್ದೇಶದಿಂದ ಇವತ್ತಿನ ಸಭೆಯನ್ನು ಕರೆಯಲಾಗಿದೆ. ಅದಕ್ಕೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಒಳ್ಳೆಯ ರೀತಿಯಿಂದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಂದು ಮೀಟಿಂಗ್ಗಳನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರ್ನಾಮೆಂಟ್ಗಳನ್ನು ಮಾಡಿ ಇನ್ನೂ ಈ ಬೆಳಗಾವಿ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಇದು ಬೆಳೆಯುತ್ತಿರುವಂಥ ಕೂಸು. ಭಾಳ ಜನರಿಗೆ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಂದರೆ ಏನೂ ಗೊತ್ತಿಲ್ಲ. ಎಲ್ಲಿ ನಡೀತದೆ ಈಗಾಗಲೇ ವಾಲಿಬಾಲ್, ಫುಟ್ಬಾಲ್, ಕ್ರಿಕೆಟ್ ಇವೆಲ್ಲ ಭಾಳ ಚೆನ್ನಾಗಿ ಡೆವಲಪ್ ಆಗಿದೆ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಇತ್ತೀಚಿನ ದಿನಗಳಲ್ಲಿ ಪಾಪ್ಯುಲರ್ ಆಗ್ತಾ ಇದೆ. ಈ ಹ್ಯಾಂಡ್ಬಾಲನ್ನು ಪಾಪ್ಯುಲಾರಿಟಿಯನ್ನು ಹೆಚ್ಚಿಗೆ ಮಾಡಬೇಕು ಹಾಗೂ ನಮ್ಮ ಕ್ರೀಡಾಪಟುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸ್ಬೇಕಂತೇಳಿ ಈ ಮೂಲ ಉದ್ದೇಶಗಳಿಂದ ಇವತ್ತಿನ ಮೀಟಿಂಗನ್ನು ಕರೆಯಲಾಗಿದೆ. ಥ್ಯಾಂಕ್ ಯು. ಡಾಕ್ಟರ್ ಲಕ್ಷ್ಮಣ್ ಜಂಬಗಿ, ಅಧ್ಯಕ್ಷರು, ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಬೆಳಗಾವಿ ಡಿಸ್ಟ್ರಿಕ್ಟ್. ಈ ಸಂದರ್ಭದಲ್ಲಿ ಬಸವರಾಜ ಹಳ್ಳಿಶೆಟ್ಟಿ, ಪ್ರಕಾಶ್ ಬದನೇಕಾಯಿ, ಮಲ್ಲಿನಾಥ್ ಹುಕ್ಕೇರಿ, ರಾಘವೇಂದ್ರ ಬುದನಿ, ಶ್ರೀಧರ್ ಬದನೇಕಾಯಿ, ರವಿ ಹಂದಿಗುಂದ್ ಸೇರಿದಂತೆ ಇನ್ನೂ ಹಲವಾರು ಉಪಸ್ಥಿತರಿದ್ದರು. ಡಿಸ್ಟ್ರಿಕ್ಟ್ ವತಿಯಿಂದ ಸುಮಾರು 70-80 ಜನ ನ್ಯಾಷನಲ್ಸ್ ಆಡಿದ್ದಾರೆ. ಆಮೇಲೆ 5-10 ಜನ ಸೀನಿಯರ್ ನ್ಯಾಷನಲ್ಸ್ ಆಡಿದ್ದಾರೆ. ಆಮೇಲೆ ಈ ಸಾರಿ ಉಡುಪಿಯಲ್ಲಿ ನಡೆದಂಥ ಅಂಡರ್-19 ಹ್ಯಾಂಡ್ಬಾಲ್ ಟೂರ್ನಮೆಂಟಲ್ಲಿ ನಮ್ಮದು ಬೆಳಗಾವಿ 4th ಪೊಸಿಷನ್ ಆಗಿದೆ. ಆಮೇಲೆ ರಾಣೆಬೆನ್ನೂರಲ್ಲಿ ಸ್ಟೇಟ್ ನಡೆದಾಗ ಬಾಯ್ಸ್ 2nd ಪ್ಲೇಸು, ಗರ್ಲ್ಸ್ 1st ಪ್ಲೇಸು ಆಗಿದೆ. ಆಮೇಲೆ ಈ ರೀತಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಆದರೂ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಷನಲ್ ಪ್ಲೇಯರ್ಸ್ ಆಗಬೇಕಂತ ಭಾವಿಸಿ ಇದೊಂದು ಮೀಟಿಂಗ್ ಸರ್ ಜೊತೆ ಒಂದು ಮೀಟಿಂಗ್ ಕಾನ್ಫರೆನ್ಸ್ ಮಾಡಬೇಕಂತ ನಾವೆಲ್ಲ
ಭಾವಿಸಿ ಇದ್ದೀನಿ. ಎಸ್ಬಿಎಂ ಇಂಟರ್ನ್ಯಾಷನಲ್ ಶಾಲೆಯ 6ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಕುಷ್ಟಗಿಯಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸದ್ಗುರು ಶ್ರೀ ಸದಾನಂದ ಮಹಾರಾಜರಿಂದ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಈರಣ್ಣ ಗೋಶೆಟ್ಟಿ, ಮಹದೇವ್ ವಾರ್ನರ್, ಸಲೀಂ ಇಟಗಿ, ಬಸಮ್ಮ ಶಿರ್ಗುಂಪಿ ಮತ್ತು ಶಾಲೆಯ ಕಾರ್ಯದರ್ಶಿಯಾದ ಮಾರುತಿ ಶಿರ್ಗುಂಪಿ ಇನ್ನು ಮುಂತಾದ ಮುಖಂಡರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಹಾಗೂ ಸಾಮಾಜಿಕ ಕಾರ್ಯದಲ್ಲಿ ಸಾಧನೆ ಕೈದ ಮುಖಂಡರಿಂದ ಸನ್ಮಾನಿಸಲಾಯಿತು. ಕಾರ್ಯಕರ್ತರು ಪಾಲ್ಗೊಂಡು ಮೋದಿಜಿ ಪರ ಘೋಷಣೆ ಕೂಗಿದ್ರು. ವಿಶೇಷವಾಗಿ ದೊಡ್ಡನಗೌಡ ಜಿ ಪಾಟೀಲರು ಬುಲೆಟ್ ಬೈಕ್ ನಡೆಸಿ ಇಡಕಲ್ ನಗರದಾದ್ಯಂತ ರ್ಯಾಲಿಯಲ್ಲಿ ಪಾಲ್ಗೊಂಡರು. ನಗರಸಭೆ ಸದಸ್ಯ ಮಂಜುನಾಥ್ ಶೆಟ್ಟರ್, ಮಾಜಿ ಸದಸ್ಯರಾದ ಮಹಂತೇಶ್ ಮಠ್, ಚಂದ್ರಶೇಖರ್ ಜಾಪ್ಕಲ್, ಶ್ಯಾಮ್ ಸುಂದರ್ ಕರ್ವಾ, ಜ್ಯೋತಿ ಕಾಟಾಪುರ್, ಶಂಕ್ರಮ್ಮ ಜಡಕಿ ಇನ್ನಿತರರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.